ಹುಲಿಕಲ್ ನಟರಾಜ್ರವರ ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭ ಇವತ್ತು ನಡೆದಿದೆ. ರಾಷ್ಟ್ರೀಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನಿಂದ ಈ ಕಾರ್ಯಕ್ರಮ ನೆರವೇರಿದೆ. ಹುಲಿ ಹೆಜ್ಜೆ ಪುಸ್ತಕ ಬಿಡುಗಡೆಗೆ ಹಲವು ಗಣ್ಯರು ಉಪಸ್ಥಿತಿಯನ್ನು ಹೊಂದಿದ್ರು. ನಿಡುಮಾಮಿಡಿ ಮಠದ ಶ್ರೀ ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಶ್ರೀಗಳ ಸಾನ್ನಿಧ್ಯ ವಹಿಸಿದ್ರು. ಇಸ್ರೋ ಮಾಜಿ ಅಧ್ಯಕ್ಷ ಡಾಕ್ಟರ್ ಕಿರಣ್ ಕುಮಾರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಪವರ್ ಟಿವಿಯ ಎಂಡಿ ರಾಕೇಶ್ ಶೆಟ್ಟಿಯವರು ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಭಾಗವಹಿಸಿದ್ರು. ಇನ್ನು ಹಲವರು ಅತಿಥಿಗಳಾಗಿ ಭಾಗವಹಿಸಿದ್ರು. ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರು ಪುಸ್ತಕ ಬಿಡುಗಡೆ ಮಾಡಿದರು. ಹುಲಿಕಲ್ ನಟರಾಜ್ ಅವರು ಹೇಳಿದ್ರು, ಅಭಿಮಾನಿಗಳಾಗಬಾರ್ದು, ಅನುಯಾಯಿಗಳಾಗಬೇಕು. ಐ ಥಿಂಕ್ ನಾನೊಬ್ಬ ಅನುಯಾಯಿಯವರು, ಯಾಕಂದ್ರೆ ಅವರನ್ನು ನಾನು ಕಂಡಿದ್ದೆ 6 ತಿಂಗಳ ಮುಂಚೆ. ಬಟ್ ಪರ್ಸನಲಿ ಅವರನ್ನು ಮೀಟ್ ಮಾಡಿದಾಗ ನಾನೀಗ ಅವರ ಅನುಯಾಯಿಯಾಗಿದ್ದೀನಿ. ಜ್ಞಾನ ಮತ್ತು ವಿಜ್ಞಾನ ಎರಡನ್ನು ಒಟ್ಟಿಗೆ ತಗೊಂಡು ಹೋದವರು ಹುಲಿಕಲ್ ನಟರಾಜ್ ಅವರು. ಇವತ್ತು 60ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಅವರು. 60ನೇ ವರ್ಷ ಅಂದ್ರೆ ನಾವು ಜೀವನದ ಯುಗಾದಿ ಅಂತ ಹೇಳ್ತೀವಿ. ನಾವು ಮಾಡಿದ ಬೆಳೆಸಿದ ಮರ ಗಿಡಗಳೆಲ್ಲ ಹೂ ಬಿಡುವ ಟೈಮ್. 60 ವರ್ಷದ ನಂತರ ಹುಲಿಕಲ್ ನಾಗರಾಜ್ ಅವರು ಇನ್ನು ಅದರ ಹಣ್ಣು ಬರಲಿ. ಅವರು ಬೆಳೆಸಿದ ಮರ ಅಂತ ನಮ್ಗೆ ಗೊತ್ತೇ ಇದೆ, ಅವ್ರು ಯಾವ ತರ ಮರ ಬೆಳೆಸಿದ್ದಾರೆ ಅಂತ ನಮ್ಗೆ ಗೊತ್ತು. ಅವ್ರು ಯಾವ ತರ ಹಣ್ಣನ್ನು ತಿಂತಾರೆ ಅಂತ ನಮ್ಗೆ ಗೊತ್ತಿದೆ. ಈ ಪ್ರೋಗ್ರಾಮ್ಗೆ ಇನ್ವಿಟೇಷನ್ ಕೊಡ್ಲಿಕ್ಕೆ ಬಂದ್ರು. ಈ ಬುಕ್ಕಿನ ಹೆಸರು ನೋಡಿ ನನಗೆ ಒಮ್ಮೆ ಶಾಕ್ ಆಯ್ತು, ಹುಲಿ ಹೆಜ್ಜೆ ಅಂತ. ಯಾಕಂದ್ರೆ ಹುಲಿಕಲ್ ನಟರಾಜ್ ಅವರನ್ನು ನೋಡುವಾಗ ಅಜಾನುಭಾವ ಅಂತೂ ಅಲ್ವೇ ಅಲ್ಲ, ಅವರು ಒಂಥರ ಗಣೇಶನ ಹೊತ್ತ ಇಲಿ ತರ ಕಾಣ್ತಾರೆ. ಬಟ್ ಒಂದು ಇಲಿಯು ಸತ್ಯ ದಾರಿಯಲ್ಲಿ ನಡೆದ್ರೆ ಹುಲಿ ಹೆಜ್ಜೆ ಹಿಡ್ಬೋದಂತ ಹುಲಿಕಲ್ ನಟರಾಜ್ ಅವರು ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಹೊಗಳುವಿಕೆಗಾಗಿ ನಟರಾಜ್ ಅವರು ಈ ಕೆಲಸ ಮಾಡಿದ್ದಾರೆ, ಈ ಕೆಲಸದಲ್ಲಿ ಅವರು ಇದಾರೆ ಅಂತ ನನ್ಗೆ ಎಲ್ಲೂ ಅನಿಸಿಲ್ಲ. ನಾನು ಪವರ್ ಟಿವಿಗೆ ಅವರನ್ನು ಆಹ್ವಾನಿಸ್ತಾ ಹೇಳಿದೆ, ಸರ್ ನಿಮ್ಮ ಈ ಸತ್ಯದ ಹೋರಾಟದಲ್ಲಿ, ಸತ್ಯದೆಡೆಗಿನ ನಿಮ್ಮ ನಡೆಯಲ್ಲಿ ನಾವು ಒಂದು ಹೆಜ್ಜೆಯಾಗಿ ಇರ್ತೀವಿ, ನಿಮ್ಮ ಹುಲಿ ಹೆಜ್ಜೆಯಲ್ಲಿ ನಮ್ದೊಂದು ಇಲಿ ಹೆಜ್ಜೆ ಇರಲಿ ಅಂತ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಐ ಥಿಂಕ್ ನಟರಾಜ್ ಅವರು ಬಂದ್ರೆ ಪವರ್ ಟಿವಿ ಅವರೊಟ್ಟಿಗೆ ನಿಂತ್ಕೊಳ್ಳುತ್ತೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಐ ಥಿಂಕ್ ಎಗೈನ್ ಜ್ಞಾನ ಮತ್ತು ವಿಜ್ಞಾನವನ್ನು ನಾವು ಪವರ್ ಟಿವಿ ಕಡೆಯಿಂದ, ನಟರಾಜ್ ಅವರ ಕಡೆಯಿಂದ ನಿಮ್ಗೆ ಅನಾವರಣ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಟರಾಜ್ಗೆ ನಾನು ಹೇಳಿದೆ, ನಾನು ನಿಮ್ಗೆ ಬುಕ್ಕೆ ಕೊಡಲ್ಲ, ಮೇಡಮ್ಗೆ ಬುಕ್ಕೆ ಕೊಡ್ತೀನಿ ಅಂತ. ಯಾಕಂದ್ರೆ 60 ವರ್ಷದ ಒಂದು ಹಸ್ಬೆಂಡ್ ನಡ್ಸ್ಕೊಂಡು ಬಂದಿದ್ದಾರೆ. ಇನ್ನು ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಮೇಡಮ್. ನಿಮ್ ಫ್ಯಾಮಿಲಿಗೆ ಒಳ್ಳೇದಾಗ್ಲಿ, ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ.